ವೀಕ್ಷಕರೇ, ಇವತ್ತು ನಾವು ಒಂದು ಸ್ಪೆಷಲ್ ರೆಸಿಪಿ ತಗೊಂಡು ಬಂದಿದ್ದೀವಿ ನಿಮ್ಮೆದುರಿಗೆ. ಇವತ್ತು ನಾನು ಶಿಗಿ ಹುಣ್ಮಿ ಸ್ಪೆಷಲ್ ಸ್ವೀಟ್ ಮಾಡ್ತಾ ಇದ್ದೀನಿ. ಕುಂಬಳಕಾಯಿ ಕಡಬು ಅಂತ ಹೇಳಿ ಅದನ್ನ ಇಲ್ಲಿ ನಾನು ಮಾಡಿದ್ದೀನಿ ನೋಡಿ ಹೇಗಿದೆ ಅಂತ ಹೇಳಿ. ಇದನ್ನ ನಾವು ಸ್ಪೆಷಲ್ ಆಗಿ ಅರಿಶಿಣದ ಎಲೆಯಲ್ಲಿ ನಾವು ಉಗಿಯಲ್ಲಿ ಬೇಯಿಸುತ್ತೇವೆ. ಇದನ್ನ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರುವಂತಹ ಇಂಗ್ರೆಡಿಯೆಂಟ್ಸ್ ಯಾವು ಅಂತ ನೋಡೋಣ ಬನ್ನಿ. ನಾನು ಇಲ್ಲಿ ಚಿರೋಟಿ ರವೆ 1 ಕಪ್ ನಷ್ಟು ತಗೊಂಡಿದ್ದೀನಿ. ಗೋಧಿ ಬೇಕಾದರೂ ತಗೋಬಹುದು. 1/2 ಕಪ್ ನಷ್ಟು ಅಕ್ಕಿ ತಗೊಂಡಿದ್ದೀನಿ. 1/2 ಕಪ್ ನಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ. ಇದು ಕುಂಬಳಕಾಯಿ, ಬೆಲ್ಲ, ಅದ ರುಚಿಗೆ ಸ್ವಲ್ಪ ಎಳ್ಳು, ಆಮೇಲೆ ಕಂಪಿನ್ ಸಾಮಾನು, ಜಾಜಿಕಾಯಿ ಮತ್ತೆ ಯಾಲಕ್ಕಿ ಹಾಗೂ ಕೊಬ್ಬರಿ ತುರಿ ಸ್ವಲ್ಪ ತಗೊಂಡಿದ್ದೀನಿ. ನಾವು ಈ ಎಲ್ಲ ಕಡಲೆಬೇಳೆನ ಚೆನ್ನಾಗಿ ಕೆಂಪಿಗೆ ಹುರ್ಕೊಂಡಿದ್ದೀನಿ. ಅಕ್ಕಿನೂ ಸ್ವಲ್ಪ ಬಿಸಿ ಮಾಡಿ ಹುರ್ಕೊಂಡಿದ್ದೀನಿ. ಚಿರೋಟೆ ರವೆನೂ ಸ್ವಲ್ಪ ಹುರ್ಕೊಂಡಿದ್ದೀನಿ. ಈಗ ಇದನ್ನು ನಾವು ತುರಿದು ಇದರೊಳಗೆ ಅದಕ್ಕೆ ಹಿಡಿಸುವಷ್ಟು ಬೆಲ್ಲವನ್ನು ಮೊದಲು ನಾವು ಹಾಕಿ ಕಲಸಿ ಇಡೋಣ. ಹುರಿದಿರುವಂತಹ ಅಕ್ಕಿ ಮತ್ತು ಅದರ ಜೊತೆಗೆ ಕಡಲೆಬೇಳೆ ನಾವೇನು ಹುರ್ಕೊಂಡಿದ್ದೀವಿ ಇವೆರಡನ್ನು ಮಿಕ್ಸರಿಗೆ ಹಾಕಿ ತರಿತರಿಯಾಗಿ ರುಬ್ಕೊಳ್ಳೋಣ. ಈಗ ಇದು ತರಿತರಿಯಾಗಿ ರುಬ್ಬಿರುವಂತಹ ಅಕ್ಕಿ ಮತ್ತು ಕಡಲೆಬೇಳೆ. ಕುಂಬಳಕಾಯಿನ ನಾವು ತುರಿದಿಟ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಬೆಲ್ಲವನ್ನು ಇದನ್ನು ಹೆರೆದು ನಾವು ಸಣ್ಣ ಮಾಡ್ಕೊಂಡಿದ್ದೀವಿ. ಈಗ ಈ ಕುಂಬಳಕಾಯಿ ಮತ್ತು ಬೆಲ್ಲವನ್ನು ಒಂದು 1/2 ಗಂಟೆಗಳ ಕಾಲ ನಾವು ನೆನೆಸಿ ಇಡೋಣ. ಬೆಲ್ಲ ಮತ್ತು ಕುಂಬಳಕಾಯಿನ ತುರಿದು ನಾವು ಇಲ್ಲಿ ಅದನ್ನು ಸ್ವಲ್ಪ ಹೊತ್ತು ನೆನೀಲಿಕ್ಕೆ ಬಿಟ್ಟಿದ್ದೀವಿ. ಈಗ ಬೆಲ್ಲ ನೋಡಿ ಎಲ್ಲ ನೀರೆಲ್ಲ ಹೊರಗಡೆ ಬಂದಿದೆ. ಈಗ ಇದಕ್ಕೆ ನಾವು ಕಂಪಿನ ಸಾಮಾನು ಹಾಕೋಣ. ಹುರಿದುಕೊಂಡಿರುವಂತಹ ಎಳ್ಳು, ಕೊಬ್ಬರಿ ತುರಿ, ಯಾಲಕ್ಕಿ ಮತ್ತು ಇದನ್ನೇನು ಹಾಕ್ಕೊಂಡಿದ್ದೀನಿ ಜಾಜಿಕಾಯಿ ಅದನ್ನು ಇದ್ರ ಜೊತೆ ಕಲಿಸ್ಕೊಳ್ಳೋಣ. ಈಗ ನಾವು ಕಡಲೆ ಬೇಳೆ ಮತ್ತು ಅಕ್ಕಿನ ಏನು ಹುರಿದು ತರಿತರಿಯಾಗಿ ನಾವು ಇದನ್ನು ಹಾಕ್ಕೊಂಡಿದ್ವಿ ಗ್ರೈಂಡರಲ್ಲಿ, ಇದನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಆ ನೀರಲ್ಲಿ ಎಷ್ಟು ಹಿಡಿಯುತ್ತೆ ಅದನ್ನು ನೋಡಿಕೊಂಡು ನಾವು ಇದನ್ನು ಮಿಕ್ಸ್ ಮಾಡೋಣ. ಈಗ ನಾವೇನು ಇದನ್ನು ನೆನೆ ಇಟ್ಟಿದ್ವಲ್ಲ ಹಿಟ್ಟನ್ನ, ಇದನ್ನು ಅರಿಶಿಣದ ಎಲೆಗಳನ್ನು ಕಟ್ ಮಾಡಿಕೊಂಡು ಅದರ ಒಳಗಡೆ ನಾವು ಈ ರೀತಿಯಾಗಿ ಇಟ್ಟು ಉಗಿಯಲ್ಲಿ ಬೇಯಿಸೋಣ. ಹೀಗೆ ಎಲ್ಲವನ್ನು ಒಂದರೊಳಗೊಂದರೊಳಗಿಟ್ಟು ಈ ರೀತಿಯಾಗಿ ಅರಿಶಿಣದ ಎಲೆಯೊಳಗೆ ಇವುಗಳನ್ನು ಸುತ್ತಕೋಬೇಕು. ಸುತ್ತಿ ನಾವು ಇದನ್ನು ಉಗಿಯಲ್ಲಿ ಬೇಯಿಸೋಣ. ಈ ರೀತಿಯಾಗಿ ಉಗಿಯೊಳಗೆ ಒಂದರ ಮೇಲೊಂದು ಇಟ್ಕೊಂಡು 15 ನಿಮಿಷಗಳ ಕಾಲ ನಾವು ಇವುಗಳನ್ನು ಬೇಯಿಸಿ ತೆಗೆಯೋಣ. ಉಗಿಯಲ್ಲಿ ಬೇಯಿಸಿದಂತಹ ರುಚಿ ರುಚಿಯಾದಂತಹ ಕುಂಬಳಕಾಯಿ ಕಡುಬು ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡಿ ನೀವು ಒಂದ್ಸಲಿ ಮಾಡಿ. ಧನ್ಯವಾದಗಳು.